ಅಕಸ್ಮಾತ್ ಸತ್ತಿರುವಂತಹ ವ್ಯಕ್ತಿ ಆದಿತ್ಯ ವರ್ಮ ಮತ್ತೆ ಹುಟ್ಟಿ ಬರದೇ ಇದ್ರೆ ಸಂಪೂರ್ಣವಾದ ಆಸ್ತಿ ಪೂರ್ಣೋದಯ ಟ್ರಸ್ಟ್ಗೆ ಸೇರುತ್ತೆ। ಅಂದ್ರೆ ಇನ್ನಿಬ್ರು ಮಕ್ಕಳ ಬಗ್ಗೆ ಏನು ಬರದೇ ಇಲ್ವಾ? ಒಂದು ರೂಪಾಯಿ ಕೂಡ ನಿಮ್ಮ ಹೆಸರಿಗಾಗ್ಲಿ ಮಹೇಂದ್ರ ವರ್ಮ ಅವರ ಹೆಸರಿಗಾಗ್ಲಿ ಬರದಿಲ್ಲ। ಹಾಗಾಗಿ ಇನ್ನ 4 ತಿಂಗಳಲ್ಲಿ ಆದಿತ್ಯ ವರ್ಮ ಬರದೇ ಇದ್ರೆ ತಾನೆ ಹುಟ್ಟು ಬಂದಿದ್ದೀನಿ ಅಂತ ಸಾಬೀತುಪಡಿಸದೇ ಇದ್ರೆ ನೀವೆಲ್ಲರೂ ಈ ಜಾಗದಿಂದ ಹೊರಗೆ ಹೋಗಬೇಕಾಗುತ್ತೆ। ಅಂದ್ರೆ ಬೀದಿಲಿ ಅಭೇಪಾರಿಗಳ ತರ ಬದುಕಬೇಕು ಅಂತೀರಿ ನೋಡಿ। ಅದನ್ನ ಹೇಳಕ್ಕೆ ನಾನು ಬರಲಿಲ್ಲ। ಒಟ್ಟಿನಲ್ಲಿ 4 ತಿಂಗಳ ಸಮಯ ಅಷ್ಟೇ ಇರೋದು ನಿಮಗೆ। ಅಷ್ಟರಲ್ಲಿ ಆದಿತ್ಯ ವರ್ಮ ಬಂದು ತನ್ನದು ಪುನರ್ಜನ್ಮ ಅಂತ ಸಾಬೀತುಪಡಿಸಿದ್ರೆ ಎಲ್ಲ ಆಸ್ತಿ ಅವರಿಗೆ ಹೋಗುತ್ತೆ। ಆಮೇಲೆ ಏನಾದರೂ ಅವರು ಒಂದಷ್ಟು ಆಸ್ತಿ ನಿಮಗೆ ಏನಾದರೂ ಬರೆದ್ರೆ ನಿಮಗೆ ಸೇರುತ್ತೆ। ಇಲ್ಲ ಅಂದ್ರೆ ನಾನು ನನ್ನ ಗಂಡ ಇಬ್ರೇ ಇರೋದು ಆ ರೂಮಲ್ಲಿ। ನಿನ್ನ ಗಂಡ ಇನ್ನು ಬಂದಿರವಲ್ಲ ಬಿಡಮ್ಮ। ನನಗೆ ಪ್ರೈವೇಟ್ ಬೇಕು। ಪ್ರೈವೇಟ್? ಹಾ ಪ್ರೈವಸಿ ಅದು। ಅದನ್ನೇ ಕಣೆ ನಾನು ಹೇಳಿದ್ದ, ನಾನು ನನ್ನ ಗಂಡನ ಜೊತೆ ಪ್ರೈವೇಟ್ ಆಗಿ ಮಾತಾಡಬೇಕು। ಮಡಿಕೇರಿನಲ್ಲಿರೋ ಗಂಡನ ಜೊತೆ ಪ್ರೈವೇಟ್ ಆಗಿ ಮಾತಾಡ್ತೀಯ? ಅದೇಂಗಮ್ಮ ಹೆಂಗೋ ಮಾತಾಡ್ತೀನಿ, ಫೋನಲ್ಲಿ ಮಾತಾಡ್ತೀನಿ, ಕನ್ಸಲ್ಲಿ ಮಾತಾಡ್ತೀನಿ, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನಾಗಬೇಕು? ಒಟ್ಟಲ್ಲಿ ಯಾರು ಆ ರೂಮಿಗೆ ಹೋಗೋ ಹಂಗಿಲ್ಲ ಅಷ್ಟೇ। ಹೇ ಅವಳು ಐದು ಥರ ಆಡ್ತೀಯಲ್ಲಮ್ಮ, ಆಯ್ತು ನಿಂದೆ ರೂಮ್ ನೀನೇ ಇಟ್ಕೋ। ಥ್ಯಾಂಕ್ಸ್। ಕಿರಿತೆರೆಯಿಂದ ಕಿರುತೆರೆಗೆ ಕಾಲಿಟ್ಟವರು। ಏ ಅನ್ಯಾಯ ಕಣೆ, ನಿನ್ನೆ ಅಮ್ಮ ರೂಮಲ್ಲಿ ಮಲ್ಕೊಂಡು ಪಾಪ ನಿನ್ನ ಹಾಲಲ್ಲಿ ಮಲಗಿಸಿದಾರಲ್ಲ, ತುಂಬಾ ಅನ್ಯಾಯ ಕಣೆ। ನಾನು ಯಾಕೆ ಹಾಲಲ್ಲಿ ಮಲ್ಕೊಳ್ಳಿ? ಇದು ನಿನ್ಗೆ, ನೀನೇ ಮಲ್ಕೊ। ನನಗ ಮತ್ತೆ ಹೆಣ್ಮಗಳನ್ನ ಹಾಲಲ್ಲಿ ಮಲ್ಕೋಗ್ಬಿಟ್ಟು ನೀನ್ ರೂಮ್ ಸೇರ್ಕೋತೀಯ? ಶಿವಣ್ಣ ರಾಧಿಕಾ ಪಿಚ್ಚ ಹತ್ತು ಸತಿ ನೋಡ್ತೀಯ ಅಮ್ಮ? ಶಿವಣ್ಣ ಹಿಂಗೆ ಮಾಡ್ತಾನ? ನೀವು ರೂಮಲ್ಲಿ ಆರಾಮಾಗಿ ಮಂಚದ ಮೇಲೆ ಮಲ್ಕೊಂಡು ನನಗೆ ಚಾಪೆ ತಿಂಬಾ? ನಿನಗೆ ಇಷ್ಟು ಸಿಕ್ಕಿದೆ ಪುಣ್ಯ, ಗುಡ್ ನೈಟ್। ಗಂಡು ಮಕ್ಕಳು ಅಲ್ಪಸಂಖ್ಯಾತರಾದ್ರೆ ಇದೇ ಗತಿ। ಕೈಮಾಲ್ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ। ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ। ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ, ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ। ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ। ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳಲ್ಲ? ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ, ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ।
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇನ್ನೆಲ್ಲ ಹೇಳ್ತಿದೀಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.